ಏನಮ್ಮ ಇಷ್ಟೊತ್ತು ಮಾಡ್ಬಿಟ್ಟೆ ಕ್ಲಿನಿಕ್ ಹೋಗಿ ಡ್ರೆಸ್ಸಿಂಗ್ ಮಾಡ್ಸ್ಕೊಂಡ್ ಬರೋದು ಇಷ್ಟೊತ್ತಾ ಡಾಕ್ಟರ್ ಬರೋದು ಲೇಟ್ ಆಯ್ತು ಕಣೋ ನೀನೇನು ಹಿಂಗೆ ಅಲಂಕಾರ ಮಾಡ್ಕೊಂಡಿದ್ಯಾ ಇವತ್ತು ಆಫೀಸ್ ಇನಾಗ್ರೇಷನ್ ನಿಂದು ಎರಡನೇ ಮದುವೆ ಅಲ್ಲ ಹೌದು ಮದುವೆಲಾದರೂ ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಲಿಲ್ಲ ಈಗಾದರೂ ಹೇಳು ನೀ ನನ್ನ ಹೆಂಡತಿ ಅಲ್ವಾ ಯಾವಾಗಲೂ ಸೂಪರ್ ಆಗೇ ಇರ್ತೀಯ ಅದು ಅಲಂಕಾರ ಮಾಡ್ಕೊಂಡ್ರು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಸರಿ ಈಗ ಟೈಮ್ ಆಗ್ತಿಲ್ವಾ ಸರ್ಗೆ ಸರಿ ಬಾಮ ಅದೇ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ಯಾ ಕಣ ನೀನು ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ನೀ ಇದೇ ರೀತಿ ಬೆಳಿಬೇಕು ಥ್ಯಾಂಕ್ಸ್ ಅಮ್ಮ ಅಮ್ಮ ಇನಾಗ್ರೇಟ್ ಮಾಡಬೇಕಾದರೆ ಬಂದಿಲ್ವಲ್ಲ ಗೊತ್ತಾಯ್ತು ಪುರೋಹಿತರು ಟೈಮ್ ಇರೋಗ್ತಿದೆ ಅಂತ ಹೇಳ್ತಿದ್ದಾರೆ ಹೇ ನಮ್ಮ ಹಿಂದೆ ಹೊರಟಿದ್ದಾರೆ ಕಣ ಇನ್ನೇನು ಬಂದ್ಬಿಡ್ತಾರೆ ಏನೋ ನೀನು ಹೇಳ್ದೆ ಅಂತ ಕರೆದಿದ್ದೀನಿ ಇದೆಲ್ಲ ನನಗೆ ಬೇಕಾಗಿರಲಿಲ್ಲ ತುಂಬಾ ಥ್ಯಾಂಕ್ಸ್ ಕಣ ಅದೆ ನೀನು ಹೇಳಿಗೆ ನಾನು ನೋಡಿದ್ರೆ ಸೂರ್ಯರು ತುಂಬಾ ಸಂತೋಷ ಪಡ್ತಾರೆ ಅಮ್ಮ ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನೀನು ಖುಷಿಯಾಗಿರಬೇಕು ಅದು ಮುಖ್ಯ ನನಗೆ ನೀನು ನನ್ನ ಮಗ ಕಣ ನನ್ನ ಮನಸ್ಸನ್ನು ನೀನು ಅರ್ಥ ಮಾಡ್ಕೊಂಡಿದ್ಯಾ ಹಾಗೆ ನಿನ್ನ ಮನಸ್ಸಲ್ಲೂ ಅದೇ ಇರುತ್ತೆ ಆದರೆ ಅದು ನಿನಗೆ ಅರ್ಥ ಆಗ್ತಿಲ್ಲ ಸಾಕು ಸಾಕಮ್ಮ ಅವರು ಬರ್ತಾ ಇದ್ರ ಇಲ್ವೋ ಅಂತ ಫೋನ್ ಮಾಡಿ ಕೇಳು ಇಲ್ಲಾಂದ್ರೆ ನೀನು ಇನಾಗ್ರೇಟ್ ಮಾಡಿಬಿಡು ಇಲ್ಲ ಅದೇ ನಾನು ಇನಾಗ್ರೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಮೀಡಿಯಾದವರೆಲ್ಲ ಬಂದಿರ್ತಾರೆ ಇನ್ನೇನು ಬಂದ್ಬಿಡ್ತಾರೆ ಕಣ ಸೂರ್ಯರು ವೇಟ್ ಮಾಡೋಣ ಇರು ಬಂದೇ ಬಿಟ್ರು ಕಣ ಕರ್ಕೊಂಡು ಹೋಗು ಅವ್ರನ್ನ ಹೋಗು ಇದು ಬೇರೆ ಬನ್ನಿ ಕಂಗ್ರಾಟ್ಸ್ ಆದಿ ಒಳ್ಳೆದಾಗಲಿ ಒಳ್ಳೆ ಹೆಸರು ಮಾಡು ದುಡ್ಡು ತಾನಾಗೆ ಬರುತ್ತೆ ಥ್ಯಾಂಕ್ಸ್ ನಿಮ್ಮ ಅಡ್ವೈಸ್ಗೆ ಪೂಜೆ ಶುರು ಮಾಡೋಣ ಬನ್ನಿ ಲೇಟ್ ಆಯಿತು ಅನ್ಸುತ್ತೆ ನಾನು ಬಂದಿದ್ದು ಇಲ್ಲ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಬನ್ನಿ ಆದಿ ಅಮ್ಮ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಮಾತಾಡಿಸಿ ಕಣ ಯಾವಾಗಲೂ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳು ನೋಡ್ದಮ್ಮ ಆರ್ಯ ಬರಲೇ ಇಲ್ಲ ಯಾಕೆ ಬರ್ತಾನೆ ಹೇಳು ಹೊಟ್ಟೆವ್ರಿ ಅವನಿಗೆ ನೋಡು ಇಲ್ಲದೇ ಇರೋ ಯೋಚನೆಗಳನ್ನೆಲ್ಲ ಮಾಡಬೇಡ ಬೇಡವಾದ ಮಾತುಗಳನ್ನೆಲ್ಲ ಆಡಬೇಡ ಬಂದವ್ರನ್ನ ಖುಷಿಯಿಂದ ಮಾತಾಡ್ಸು ಬಾವಳಗೆ ಸರಿ ನಡಿ ಮದ್ವೆ ಮನೇಲಿ ನೀನ್ ಎತ್ತಬೇಕು ಅಂತ ಪ್ಲಾನ್ ಮಾಡಿದ್ವಿ ಜನ ಇದ್ರು ಅಂತ ಸುಮ್ನೆ ಬಿಟ್ಟಿದೀವಿ ರಂಜಿತ್ ಏನಂತೆ ರಂಜಿತ್ ಸೂರ್ಯ ಅವ್ರಿಗೆ ಚಾಕು ಹಾಕಕ್ ಬಂದಿದ್ರಲ್ಲ ಹಲ್ಲೆ ಮಾಡೋಕೆ ಅದೇ ವ್ಯಕ್ತಿ ಮತ್ತೆ ಶ್ಯೂರಾ ಹೌದು ರಂಜಿತ್ ಐ ಆಮ್ ಶ್ಯೂರ್ ಅವ್ನ ಮುಖ ನನಗೆ ಚೆನ್ನಾಗಿ ನೆನಪಿದೆ ಅವನೇ ಅವನೇ ಚಾಕೋಕ್ಕೆ ಬಂದಿದ್ದು ಅದೇ ಇಲ್ಲಿ ಮಾವನ ತೊಂದರೆ ಕೂಡ ಬಂದಿರಬೇಕು ನಾವು ನೋಡ್ಕೋತೀನಿ ಫಂಕ್ಷನ್ ಚೆನ್ನಾಗಿ ಒಳಗಡೆ ಇರಿ ನೀವು ರಂಜಿತ್ ಪ್ಲೀಸ್ ನೀವು ಹುಷಾರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಮಾವ ಹುಷಾರು ಒಳಗಡೆ ಹೋಗಿ ನೀವು
ಪೂಜೆ ಶುರು ಮಾಡೋಣ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ದೀಪ ಹಚ್ಚಿ. ಯಾರು ಉದ್ಘಾಟನೆ ಮಾಡೋದು? ಇವ್ರೆ ಇವ್ರೆ ಬನ್ನಿ ಬನ್ನಿ. ಗೊತ್ತಾಯ್ತಾನ ಹೇಳಿದ್ದು? ಸರಿಯಾಗಿ ಮಾತಾಡಬೇಕು. ನೀವೇನು ಯೋಚನೆ ಮಾಡಬೇಡಿ, ಹೆಂಗ್ ಮಾತಾಡ್ತೀನಿ ನೋಡ್ತಾ ಇರಿ. ಅದೇ ನನಗೆ ಯೋಚನೆ ಆಗಿರೋದು. ಪೊಲೀಸ್ ಕೇಸ್ ಆದ್ರೆ ದೊಡ್ಡ ಕೇಸ್ ಆಗೋಗ್ಬಿಡುತ್ತೆ, ಆಮೇಲೆ ನಿಮ್ಗೆ ತೊಂದ್ರೆ. ಆಗೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲಿ ಫೋನ್ ಕೊಡಿ, ನಂಬರ್ ಹೇಳಿ. ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಗೊತ್ತಿಲ್ವಾ ನಿನಗೆ? ಹಲೋ, ನಾನು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಹೇಳೋ ವಿಷಯ ತುಂಬ ಇಂಪಾರ್ಟೆಂಟ್. ಎಕ್ಸ್ ಎಮ್ ಎಲ್ ಎ ಸೂರ್ಯ ಅವರು ಆರ್ತಿ ಟ್ರಾವೆಲ್ಸ್ ಅಂತ ಒಂದು ಆಫೀಸ್ ಓಪನಿಂಗ್ ಮಾಡ್ತಿದ್ದಾರೆ. ಆ ಆಫೀಸ್ ಓಪನಿಂಗ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸೂರ್ಯ ಅವರಂತೂ ಕ್ಲೋಸ್ ಆಗೇ ಆಗ್ತಾರೆ. ಯಾಕೆಂದರೆ ನಾವಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದೀವಿ. ಇದು ಫೇಕ್ ಕಾಲ್ ಅಂತ ನಿಮ್ಗೆ ಅನಿಸ್ಬೋದು. ಇದಕ್ಕೆ ಮುಂಚೆ ಒಂದ್ಸಲ ಆಟೋಲಿ ಬಂದು ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ವಿ, ಆಗ ಮಿಸ್ ಆಗ್ಬಿಟ್ಟಿದ್ರು. ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಯಾಕೆ ಅಂದರೆ ನೀವು ಹೋಗೋ ವರ್ಷದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ. ಮೊದಲೇ ವಿಷಯ ತಿಳಿಸಿದ್ದೀನಿ. ಫಸ್ಟು ಬ್ರೇಕಿಂಗ್ ನ್ಯೂಸ್ ಕೊಡೋದು, ಆಮೇಲೆ ನ್ಯೂಸ್ ಮಾಡೋದು, ಇದು ನನ್ನ ಸ್ಟೈಲ್. ಪರವಾಗಿಲ್ಲ ಕಣ, ತುಂಬ ಚೆನ್ನಾಗಿ ಮಾತಾಡ್ತೀಯ. ಇಷ್ಟು ಮಾತಾಡದೇ ಇದ್ರೆ ಹೇಗೆ? ತಗೊಳ್ಳಿ, ನಿಮ್ಮ ಕೆಲಸ ಮಾಡಿದ್ದೀನಿ, ದುಡ್ಡು ಕೊಡಿ. ತಗೋ. ಏನು ಮೇಡಮ್, ಇಷ್ಟು ದೊಡ್ಡ ಕೆಲಸ ಮಾಡಿದ್ದೀನಿ, ಅಲ್ಲಿ ಅಷ್ಟು ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ದೀನಿ, ಬರೀ 2000 ರೂಪಾಯಿ ಕೊಡ್ತಿದ್ದೀರಲ್ಲ. ಫೋನಲ್ಲಿ ಕೆಲಸ ಮುಗಿಸಿದ್ದಕ್ಕೆ ಇಷ್ಟೇ ಅಪ್ಪ ದುಡ್ಡು? ಯಾರನ್ನಾದ್ರೂ ಒಡ್ದಾಕಿದ್ದೆ ಅಂತ ಇಟ್ಕೋ, ಅಥವಾ ಯಾರನ್ನಾದ್ರೂ ಮುಗಿಸ್ತಿದ್ದೆ ಅಂತಕೋ, ಅದಕ್ಕೆ ಬೇರೆ ಅಮೌಂಟು. ಇನ್ನೂ ಕೆಲಸ ಇದೆ ಕಣೋ, ನಿನಗೆ ಕೆಲಸ ಕೊಡ್ತೀನಿ, ಹೋಗ್ಬಿಟ್ಟು ಬಾ. ಮುಂದಕ್ಕೆ ಕೆಲಸ ಕೊಡ್ತಿರೋ ಅನ್ನೋ ನಂಬಿಕೆ ಮೇಲೆ ದುಡ್ಡು ತಗೊಂಡೋಗ್ತಾ ಇದ್ದೀನಿ, ಮೋಸ ಮಾಡಬಾರ್ದು. ಇಲ್ಲಪ್ಪ, ನಿನಗೆ ಕೆಲಸ ಕೊಡ್ತೀನಿ ಕಣೋ, ಹೋಗ್ಬಿಟ್ಟು ಬಾರೋ ನೀನು. ಹೋಗೋ, ಬರ್ತೀನಿ ಬಾ. ರಂಜಿತ್, ಕಿಡಿ ಅಚ್ಚಾಯ್ತು ನೋಡ್ತಾ ಇದ್ದೆ ನಿನ್ ಫಂಕ್ಷನ್ನಲ್ಲಿ ಏನೇನು ನಡೆಯುತ್ತೆ ಅಂತ. ಗುಡ್ ಮಾರ್ನಿಂಗ್ ಸರ್. ಸೂರ್ಯ ರಾಜಶೇಖರ್ ಗೆಸ್ಟ್ ಆಗಿ ಹೋಗಿರೋ ಫಂಕ್ಷನ್ ಬಾಂಬ್. ಎಸ್ ಸರ್, ಆನ್ ಮೈ ವೇ. ಓಂ ಧ್ರುವಂತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂಜೇಂದ್ರ. Thank you.
ಕರ್ಕೊಳ್ಳೋ. ಪಿಜಿಗಳನ್ನ ಯಾಕೋ ಕರ್ಕೊಂಡ್ ಬರ್ತಿದ್ಯಾ? ಇಲ್ಲಿ ಇನಾಗ್ರೇಷನ್ ನಡೀತಿದೆ, ಗಲಾಟೆ ನಡೀತಿಲ್ಲ. ಗಲಾಟೆ ಅಲ್ಲ, ಇಟ್ಸ್ ಅನ್ ಎಮರ್ಜೆನ್ಸಿ. ಏಯ್, ಏನು ಎಮರ್ಜೆನ್ಸಿ? ಪಿಜಿಗಳು ಒಳಗ್ ಬರಬಾರ್ದು ಅಷ್ಟೇ. ನನ್ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಕಣೋ, ಅರ್ಥ ಮಾಡ್ಕೋ. ಅಪ್ಪ ಅಮ್ಮನ ಕರ್ಕೊಂಡು ಪ್ರಿನ್ಸಸ್ ನ ಕ್ಲಿಯರ್ ಮಾಡೋದು. ಯಾರನ್ನೂ ಕ್ಲಿಯರ್ ಮಾಡಕ್ ಆಗಲ್ಲ. ಏನ್ ನಿನ್ ಉದ್ದೇಶ? ಇನಾಗ್ರೇಷನ್ ಸ್ಟಾಪ್ ಮಾಡ್ಬೇಕು ಅಂತಾನಾ? ಇನಾಗ್ರೇಷನ್ ಸ್ಟಾಪ್ ಮಾಡೋದಲ್ಲ, ಒಳಗೊಂದ್ ಬಾಂಬ್ ಇದೆ. ಬಾಂಬಾ? ಹೂ ಕಣೋ, ಪ್ಲೀಸ್ ಎಲ್ಲರನ್ನೂ ಕರ್ಕೊಂಡೋಗಿ ಇಲ್ಲಿಂದ ಪ್ಲೀಸ್. ಯಾಕೆ ನಾಟಕಲ್ಲ ಆಡ್ಬೇಡ ನೀನು, ನಮ್ ಫಂಕ್ಷನ್ ನಿಲ್ಸ್ಬೇಕು ಅಂತ. ಏ, ಮಾತಾಡ್ಬಾಡ್ವಾ, ಎಮರ್ಜೆನ್ಸಿ. ಅಂಡರ್ಸ್ಟ್ಯಾಂಡ್. ಒಂದು ನಿಮಿಷ, ಒಂದು ನಿಮಿಷ. ಅವತ್ತು ಮಾವಿನ ಚಾಕುವಕ್ಕೆ ಬಂದಿಲ್ಲ, ಅತ್ತೆ ಇಲ್ಲಿ ತೋರಿಸಿದ್ರು ಅವನ್ನ. ನಾನು ಅವನೇ ಹಚ್ಕೊಂಡೋಗಿದ್ದೆ ಅವಾಗಲೇ. ಸಮಥಿಂಗ್ ಇಸ್ ರಾಂಗ್ ಅದಿ, ರಿಸ್ಕ್ ತಗೋದ್ ಬೇಡ. ಆಚೆ ನೋಡಿ, ನೋಡಿ ಆಚೆ ನೋಡಿ. ಮಾವ ಬನ್ನಿ ಬನ್ನಿ ಬನ್ನಿ, ಆಚೆ ನೋಡಿ, ಆಚೆ ನೋಡಿ ಬನ್ನಿ ಬನ್ನಿ. ಎಲ್ಲ ಆಚೆ ಬನ್ನಿ, ಆಚೆ ಬನ್ನಿ. ನಿಮಿಷ ಸರ್, ಯಾವ ಥರ ಬಾಂಬ್ ಇಲ್ಲ ಸರ್ ಅಲ್ಲಿ. ಐಶೋ ಶೂರ್ ಸರ್. ಓಕೆ ಸರ್. ಸದ್ಯ ಯಾವುದೋ ಅನಾಹುತ ಆಗಿದೆ, ಅದು ಹೋಕ್ಸ್ ಕಾಲ್ ಇರಬೇಕು. ಹೋಕ್ಸ್ ಕಾಲಾ? ನನಗೆ ಗೊತ್ತು ಕಣೋ, ನಾನು ನಾಟಕ ಮಾಡ್ತಿದ್ದೆ ಅಂತ ನನಗೆ ಗೊತ್ತು ಕಣೋ. ಎಷ್ಟೋ ದಿನದಿಂದ ಕಾಯ್ತಿದ್ದೆ, ಇವಾಗ ಸರಿಯಾಗಿ ಟೈಮ್ ಸಿಕ್ಕಿದೆ. ಯಾವ ನೇನೇ ಮಾಡು, ನನ್ನ ತಡೆಯೋದಕ್ಕಾಗಲ್ಲ. ಏ, ಪೂಜೆ ನಿಲ್ಸೋದು ನನ್ನ ಉದ್ದೇಶ ಅಲ್ಲ ಕಣೋ. ಏನೋ ಎಮರ್ಜೆನ್ಸಿ ಅಂತ ಕಾಲ್ ಬಂದಿದ್ದು, ಅದಕ್ಕೆ ಬಂದೆ. ಎನಿವೇಸ್, ಪೂಜೆ ಕಂಟಿನ್ಯೂ ಮಾಡಿ. ಏ, ಹೋಗಲ್ಲ, ಮಾಡೋದಲ್ಲ ಮಾಡಿ. ಕಾಲ್ದ ಬೇಷ್ ತಡಕ್ ಬರ್ತಿದ್ಯಾ? ನನಗೆ ಗೊತ್ತು, ಇದೆಲ್ಲ ನಿಂದೇ ಪ್ಲಾನು. ಇದು ನನ್ನ ಆಫೀಸು, ಪೊಲೀಸ್ನವ್ರು ಬರ್ಬೇಕಂದ್ರೆ ನನ್ನ ಪರ್ಮಿಷನ್ ತಗೊಂಡ್ ಬರ್ಬೇಕು. ಖಂಡಿತವಾಗ್ಲೂ ಇಲ್ಲ. ಇಂಥ ಎಮರ್ಜೆನ್ಸಿಗಳಿಗೆ ಬಂದು ಹೆಲ್ಪ್ ಮಾಡೋದು ನನ್ನ ಕರ್ತವ್ಯ, ಅದು ನಾನು ಮಾಡ್ತಿದ್ದೀನಿ. ಒಂದ್ ವೇಳೆ ನಿಜವಾಗ್ಲೂ ಬಾಂಬ್ ಇದ್ದಿದ್ರೆ ಎಷ್ಟು ಜೀವಗಳು ಹೋಗ್ತಿತ್ತು? ಅದ್ರ ಹೊಣೆ ನೀನ್ ತಗೊಳ್ತಿದ್ಯಾ? ಅದು ನಿನ್ ಜೀವ ಇದ್ದಿದ್ರೆ ನೋಡಮ್ಮ, ಎಂತ ಒಳ್ಳೆ ಕೆಲ್ಸಕ್ ಬಂದು ಆಲ್ ದ ಬೆಸ್ಟ್ ಹೇಳಿ ಎಂತ ಮಾತಾಡ್ತಾನೆ ಅಂತ. ಏನ್ ನನ್ ಸಾಯಿಸ್ಬೇಕು ಅಂತ ಪ್ಲಾನ್ ಹಾಕಿದ್ಯಾ ನೀನು? ಈಗ ಏನು ಇಲ್ಲ ಅಂತ ಆಗಿದೆ ತಾನೆ. ಅಡಿಯ ನೀನ್ ಹೊರಡು, ಪುರೋಹಿತ್ರೆ ಪೂಜೆ ಮುಂದ್ವರ್ಸು. ಇನ್ನೆಲ್ಲಿ ಪೂಜೆ? ಬಾಹುಕಾಲ ಶುರುವಾಯ್ತು, ನಾಳೆಯಿಂದ ಒಂದು ತಿಂಗಳು ಆಚರಣೆ. ನಿನ್ ಪೂಜೆ ಮಾಡೋ ಹಾಗಿಲ್ಲ. ಸಾರಿ ಅದೇ, ಈಗ ಆಗ್ಬಾರ್ದಿತ್ತು. ಆರೇ ಹೇಳೋದು ಕರೆಕ್ಟ್ ಅಲ್ವಾ? ಅಕಸ್ಮಾತ್ ಸುಮ್ಮನೆ ರೀ, ನಿಮಗೂ ಇದೇ ಬೇಕಾಗಿತ್ತು. ದೊಡ್ಡ ಚೀಫ್ ಗೆಸ್ಟ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಮಾಡ್ದು ಇನಾಗ್ರೇಷನ್. ನೀವ್ ಬರ್ದೇ ಇದ್ರೆ ಇಷ್ಟೊತ್ತಿಗೆ ಪೂಜೆ ಮುಗ್ಕೊಂಡು ಮನೆಗೆ ಹೋಗ್ತಿದ್ದೀನಿ ನಾನು. ನೀವ್ ಬಂದಿದ್ದಕ್ಕೆ ಇದೆಲ್ಲ ಆಗಿದ್ದು, ನಿಮ್ ಕರೆದು ದೊಡ್ಡ ತಪ್ಪಾಗ್ಬಿಟ್ಟೆ ನಾನು. ಅದೇ ನೋಡು, ಅದೆಲ್ಲ ಮಾತಾಡಬಾರ್ದು ಕಣ. ಪೂಜೆ ಇನ್ನೊಂದಿನ ಇಟ್ಕೊಳ್ಳೋಣ. ಏನಮ್ಮ ಇನ್ನೊಂದಿನ? ನಾಳೆಯಿಂದ ಆಷಾಢ ಅಂತೆ, ಒಂದ್ ತಿಂಗಳು ಕೆಲಸ ಇಲ್ಲದೆ ಮನೇಲಿ ಕೂತಿರ್ತೀನಲ್ಲ, ಬಿಟ್ಟು ಊಟ ತಿನ್ಕೊಂಡಿರ್ತೀನಿ ಅಂತ ಹಂಗಿಸ್ತಾರಲ್ಲ, ಚೆನ್ನಾಗಿರುತ್ತೆ ಅಪ್ಪ ಅಮ್ಮ ನಿಮ್ಗೆ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡೋ, ನೀನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಯಾವ ಯೋಚನೆ ನನಗಿಲ್ಲ. ನಾನು ಬರಲ್ಲ ಅಂತಾನೆ ಇದ್ದೆ, ರಂಜಿತ್ ಬಲವಂತ ಮಾಡಿದ್ರು ಅದಕ್ಕೆ ಬಂದೆ. ಹೌದು ಅದಿ, ನಾನು ನಿನಗೆ ಫೋರ್ಸ್ ಮಾಡಿ ಮಾವನ್ ಕರೆಯೋ ಹಾಗೆ ಮಾಡಿದೆ. ಇದ್ರಲ್ಲಿ ಅವ್ರದೇನು ತಪ್ಪಿಲ್ಲ, ದಯವಿಟ್ಟು ಭಯಬೇಡ ಅವ್ರನ್ನ. ಹಿಡಿದು ಹೋಗೋಣ ಮತ್ತೆ ನಡೀರಿ. ಅಲ್ಲ ಅದಿ,
ಅಕಸ್ಮಾತ್ ಇಲ್ಲಿ ದೊಡ್ಡ ಅನಾಹುತ ಆಗಿದ್ರೆ ತುಂಬಾ ದೊಡ್ಡ ಲಾಸ್ ಆಗ್ತಿತ್ತು. ಆತರ ಏನು ಆಗ್ಲಿಲ್ಲ, ಖುಷಿ ಪಡು. ಹೌದು ಅರ್ಥ ಆಗ್ತಿದೆ ನನಗೆ, ಚೆನ್ನಾಗಿ ಅರ್ಥ ಆಗ್ತಿದೆ. ಸರಿಯಪ್ಪ ಹಾಗೆ ಅಂದ್ಕೋ. ಈ ಕ್ಷಣಕ್ಕೆ ಅನ್ಸಿದೆ ನಿಮಗೆ, ಒಬ್ನೇ ಕೂತು ಯೋಚನೆ ಮಾಡು ನಿಮಗೆಲ್ಲ ಅರ್ಥ. ಹೌದು ನಂದೇ ತಪ್ಪು, ದಯವಿಟ್ಟು ಓಡ್ಬಿಡಿ ಎಲ್ಲರೂ. ಅದೇ ಓಡ್ಬಿಡಿ. ಅದೇ ಪ್ಲೀಸ್ ಕೊಡು, ನೀನು ಇಲ್ಲೊಬ್ನೇ ಇರೋದು ಬೇಡ, ನಮ್ಮ ಜೊತೆ ಬಂದ್ಬಿಡು, ಹಠ ಮಾಡಬೇಡ. ಅದೇ ಇರಲಿ ಬಿಡಿ, ಅವನು ಒಬ್ಬನೇ ಬಿಟ್ಟರೆ ಶಾಂತವಾಗ್ತಾನೆ. ಬರ್ತಾನೆ ನಡ್ರಿ, ಅವನು ನೋಡ್ರಿ ನಡ್ರಿ ಬರ್ತಾನೆ. ಬನ್ನಿ. ಕಣಾವದಿ ಬೇಜಾರು ಮಾಡ್ಕೋಬೇಡ್ವೋ. ಹೋಗಲ್ಲ, ಏನೋ ಬೇಜಾರು ಮಾಡ್ಕೋಬಾರ್ದು. ಇವತ್ತಿನ ಟ್ರಾವೆಲ್ ಶುರು ಆಗುತ್ತೆ, ಇವತ್ತಿಂದ ಹೊಸ ಜೀವನ ಶುರು ಆಗುತ್ತೆ ಅಂತ ಎಷ್ಟೆಲ್ಲ ಕನಸುಗಳು ಕಟ್ಕೊಂಡಿದ್ದೆ ನಾನು. ಅದಕ್ಕೂ ಮುಟ್ಟಾಕ್ಬಿಟ್ರು. ಏನೂ ಆಗಲ್ಲ, ಹಾಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಪ್ಲೀಸ್ ಕಣೋ, ನಿಮ್ ಕೈ ಮುಗಿತೀನಿ. ನೀನೇ ಧೈರ್ಯ ಕೆಟ್ಟರೆ ನಮ್ಗೆಲ್ಲ ಯಾರೋ, ಇದನ್ನೆಲ್ಲ ಹೇಗೋ ಮುಂದುವರ್ಸೋದು. ಪ್ಲೀಸ್ ಅದೇ ಸಮಾಧಾನ ಮಾಡ್ಕೊಳೋ. ಪ್ಲೀಸ್ ಕಣೋ. ಹೇಳಿ ಮಾವ. ಇಲ್ಲ, ನಿಂತೋಯ್ತು. ಅದನ್ನೆಲ್ಲ ಹೇಳೋ ಪರಿಸ್ಥಿತಿಲಿಲ್ಲ. ನಾಳೆಯಿಂದ ಆಷಾಢ ಅಂತೆ, ಇನ್ನು ಒಂದು ತಿಂಗಳು ಪೂಜೆ ಮಾಡೋಕ್ಕಾಗಲ್ಲ ಅಂದರು. ಹೌದು, ಪುರೋಹಿತ್ರ ಹೇಳ್ಬಿಟ್ಟು ಹೋದ್ರು. ಸರಿ, ವಿಚಾರಿಸ್ಬಿಟ್ಟು ಹೇಳಿ.